अका स्नानक नीर इरलिला बट्टे नादरू बदलाइसना अंदुकोंडे आदरे नन हत्र याव बट्टेनू इल्ला निम्म हत्र इरोदु यावदादरू ओंदु सीरे कोड्तीरा नन सीरेना नी उठा बेड़वा नन सीरेना दौड़ मने हुड़गी कोट्टू निम तंदेनो निम तम्मनो नोड़ी नानु घोड़िया कुड़को बंदु बेड़वा नन हत्र याव सीरेनू इल्ला दौड़ मने मगलिगे सीरे बरवे निम मने वन पोन मड़ी साकप्पा नूर नूर सीरे तंदुकोड्तारे ನಮ್ಮ ಮನೆಗೆ ಫೋನ್ ಮಾಡೋ ಸ್ಥಿತಿಯಲ್ಲಿ ನಾನು ಇದೀನ ಮಾವಯ್ಯ ನಿನಗೆ ಸೀರೆ ಕೊಡೋ ಸ್ಥಿತಿಯಲ್ಲಿ ನಾನು ಇಲ್ಲ ತಾಯಿ ನೋಡಮ್ಮ ನಾವು ಬಡವರು ನಮ್ಮ ಬಗ್ಗ ನಾವು ನೋಡಿಕೊಂಡು ನಾವು ಬದುಕೋದೇ ಕಷ್ಟ ಈಗ ಇಂಥದ್ದೆಲ್ಲ ಕೇಳಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬೇಡ ತಾಯಿ ನೋಡು ನನ್ನ ಹತ್ರ ಸೀರೆ ಇಲ್ಲ ಬೇಕಾದ್ರೆ ನಿನ್ನ ಗಂಡನೇ ಕೇಳ್ಕೊ ಅಯ್ಯಯ್ಯಯ್ಯಯ್ಯ ಅದೇನಕ್ಕ ನೀನು ಅವರೇ ನಿನ್ನ ಆಸ್ತಿನ ಕೇಳಿದ್ರು ಒಂದು ಸೀರೆ ಕೇಳಿದ್ರೆ ಯಾಕೆ ಹಂಗಾಡ್ತೀಯಾ ಓ ಏನಮ್ಮ ಆಗ್ಲೇ ಅದಕ್ಕೆ ಪರ ನಿಂತ್ಕೊಂಡಿದ್ಯಾ ಹ್ಮ್ ಗೊತ್ತಾಯ್ತು ಬಿಡು ಈ ಮನೆಗೆ ಸೊಸೆನೇ ಶಾಶ್ವತ ನನ್ನ ಮದುವೆ ಆದ್ರೂ ಗಂಡ ಜೊತೆ ಇಲ್ಲೇ ಇದೀನಲ್ಲ ಅದಕ್ಕೆ ಥೋ ಯಾವುದಕ್ಕೂ ಏನೋ ಹೇಳ್ಬೇಡ ನೀನು ಇವಾಗ ಏನು ನಿನ್ ಕೊಡಲ್ಲ ತಾನೆ ಇವತ್ತು ನಾಯ್ಸ್ ಮುಗಿತು ನಿಂತ್ಕೋ ಅವನ್ ಜೀವದ ವಿಷಕ್ಕೆ ಹೋದ್ರೆ ನೀನ್ ಜೀವ ಕಳ್ಕೊಳ್ತ್ಯಾ ಹೇಳಿದಿನಿ ತಾನೆ ನಿನ್ನ ಕುರಿ ಏನಿದ್ರು ನಿಮ್ಮಕ್ಕ ನನ್ನ ಕುರಿ ಏನಿದ್ರು ಚರಣ ನನ್ನ ಚರಣ ಜೀವಕ್ಕೆ ನೀನೇನಾದರೂ ಅಪಾಯ ಮಾಡಿದ್ರೆ ನಿಮ್ಮಕ್ಕನ ಜೀವಕ್ಕೆ ನಾನು ತೊಂದರೆ ಮಾಡಬೇಕಾಗುತ್ತೆ ವಾಟ್ ಡು ಯು ಮೀನ್ ನಮ್ಮಕ್ಕನ್ನ ಹೌದು चरण जीव के निंद्रे अदे दिन अदे क्षण निम्मकते सुट पूति यारत्रता मगन अक्न दूर इतनी दौड़ कटे कड़ कटे आगे ಮಕ್ಕನ ಜೀವನ ಹಾಳಾಗಿದೆ ನಿನ್ನಿಂದ ಮೊದಲು ನಿನ್ನ ಸಾಯಿಸಬೇಕು ನನ್ನ ನಿನ್ನ ಕೊಲ್ಲೋ ಅಷ್ಟು ನಿನಕಿನ್ನು ಬಂದಿಲ್ಲ ಕಂದ ಬರೋದು ಇಲ್ಲ ನನ್ನ ಮುಂದೆ ತಗ್ಗಿ ಬಗ್ಗಿ ಜಿ ಹುಜೂರ್ ಅಂತ ಇದ್ರೆ ನಿನಗೆ ಒಳ್ಳೇದು ಅದನ್ನ ಬಿಟ್ಟು ಬರೀ ದುಡ್ಡಿದೆ ಅಂತ ನನ್ನ ಮುಂದೆ ಪುಕ್ರು ತೋರ್ಸೋದಕ್ಕೆ ಏನಾದರೂ ಬಂದರೆ ಹುಳ ತರ ಹೊಸ್ಕಾಕ್ಬಿಡ್ತೀನಿ ಗೊತ್ತು ನಿನಗೆ ಪವರ್ ಇದೆ ಅಂತ ನಂಗೆ ಗೊತ್ತು ಆದ್ರೆ ನನ್ನ ಮುಂದೆ ನಿನ್ನ ಶಕ್ತಿ ತೋರಿಸ್ತಿಲ್ಲ ಆ ಚರಣನ ಮುಂದೆ ಯಾಕೆ ನಿನ್ನ ಶಕ್ತಿ ತೋರಿಸ್ಲಿಲ್ಲ ಯಾಕೆ ಮದುವೆ ನಿಲ್ಲಿಸ್ಲಿಲ್ಲ ಈಗ ನಮ್ಮ ಅಕ್ಕನ ಜೀವನನು ಹಾಳಾಯ್ತು ನಿನ್ನ ಚರಣನೂ ಸಿಗ್ಲಿಲ್ವಲ್ಲ ಊರಿ ನನ್ನ ಒಳ ಕಡೆನೂ ಊರಿತಾ ಇದೆ ಆದರೆ ಏನು ಮಾಡಲಿ ಆ ಚರಣ್ ಕನ್ನಿಕನ ದೂರ ಮಾಡೋದಕ್ಕೆ ಶತ ಪ್ರಯತ್ನ ಪಟ್ಟೆ ನಾನು ಆದರೆ ಕಡೆ ಕಳಿಕೆಯಲ್ಲಿ ಆ ಚಾಮುಂಡಿಪುರ ತುರ್ಕಿ ಬಂದು ನನ್ನನ್ನು ಕಟ್ ಹಾಕ್ಬಿಟ್ಲು ಹೆಲ್ಪ್ಲೆಸ್ ಆಗಿಬಿಟ್ಟೆ ನಾನು ಹಾಗಾದ್ರೆ ಈಗ ಅವನೇನು ಮಾಡೋದಿಲ್ವಾ ಅವನನ್ನ ನಮ್ಮ ಅಕ್ಕನಿಂದ ಬಿಡಿಸೋದಿಲ್ವಾ
ನಮ್ಮ ಅಕ್ಕ ನನಗೆ ಸಿಗದೇ ಇಲ್ವಾ ಎಲ್ಲ ಆಗುತ್ತೆ ಆದ್ರೆ ಸ್ವಲ್ಪ ಕಾಯಬೇಕು ಪರಿಸ್ಥಿತಿಗೆ ಸಿಕ್ಕ ಹಾಕೊಂಡಿದ್ದೀನಿ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಒಳ್ಳೆ ಸಮಯ ಬರ್ತಿದ ಹಾಗೆ ದೋಳ ಉರುಳಿಸ್ತೀನಿ ಆ ಚರಣ್ ಕನಿಕ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಲೋ ಒಂದಾಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ಅವರಿಬ್ರು ಒಂದಾಗಿದ್ದೀನ ನಾನು ಜೀವಂತವಾಗಿ ಇರೋದಿಲ್ಲ ಇದು ಸತ್ಯ इपत् के जी रागी इदे बीस्कोंबिड्रे आमेल ओंद तिंगळु रागे सिडिल्लंगिल्ल गोत्तायता वा जज मुलंगी सारा माडो माडो अक्कंगे तुंबा इष्ट ಎಲ್ಲರೂ ನನ್ನ ಕೇಳಿ ನೋಡಿದಂಗ ನೋಡ್ತಿದ್ರೆ ಅಲ್ವಾ ಇವಳೊಬ್ಳೆ ನನ್ನ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡಿರೋದು ಯಾಕೆ ಅಂದ್ರೆ ಇವಳಿಗೆ ನನ್ನ ಮೇಲೆ ನನಗೆ ಇವಳ ಮೇಲೆ ಆ ಲೆವೆಲ್ ಪ್ರೀತಿ ನಮಕ್ಕೆ ಕಶಪ್ಪ ಹೋಗುತ್ತೆ ಈ ಸೌದೆ ಪುಳ್ಳೆ ಆಸದು ಸಾಕು ಬಿಸ್ ನೀರು ಒಯ್ಕಳದು ಸಾಕು ಅಲ್ಲ ಯಾರ್ ಸಿಕ್ಕಿದ್ರು ಕೇಳ್ತಾರೆ ಓಹೋ ದೊಡ್ಡಮನೆ ಬೀಗ್ರ ಆಗ್ಬಿಟ್ರಿ ದೊಡ್ಡಮನೆಯವ್ರು ಬೀಗ್ರ ಆಗ್ಬಿಟ್ರಿ ಅಂತ ಮಾಡಿರೋರ್ಗೆ ಗೊತ್ತು ಅದ ಅನುಭವ ಏನು ಅಂತ ನೆನ್ನೆ ಆಗಿರೋದಕ್ಕೆ ದೊಡ್ಡಮನೆಲ್ ಆಗ್ಲೇ ಹತ್ಕೊಂಡು ಉರಿತಾ ಇರ್ತದೆ ಅವ್ರು ಯಾವಾಗ ಬಂದು ನಮ್ಮನ್ನೆಲ್ಲ ಸುಟ್ಟಾಕಿ कन्नी कमर ओत्कोर नमे गिजमान नेक्रे चुंतदे बारे सौदे गीजर सुमकते मन कुत्कमा मुख इक अलग बरल ನನಗೆ ದ್ರೋಹ ಮಾಡ್ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಇನ್ಮೇಲೆ ಇವಳು ಏನು ಕೇಳಿದ್ರು ಕೊಡಿಸ್ತೀನಿ ಏನು ಹೇಳಿದ್ರು ಮಾರ್ತೀನಿ ಇವಳ ಲೈಫಲ್ಲಿ ಯಾರು ಇವಳ ಜೊತೆ ಕೊನೆವರೆಗೂ ಇರ್ತಾರ ಇರಲ್ವಾ ನಾನಂತೂ ಇವಳ ಜೊತೆಲೇ ಇರ್ತೀನಿ ನೀನು ಇವಳ ಜೊತೆ ಹಾ प्राणी ना बिटकोड़ला।
ನೀನ್ ಅಲ್ಲಿದ್ಯಾ? ಎಷ್ಟೋ ವರ್ಷಗಳಿಂದ ಅನಾಥೆ ಆಗಿದ್ದಿದ್ದ ನನಗೆ ನಿಮ್ಮ ಮನೆ ಪ್ರೀತಿ ನೋಡಿ ನನಗೂ ಸಿಗುತ್ತೆ ಅಂತ ಆಸೆ ಪಟ್ಟೆ. ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿದ್ರಿ, ನಿಮ್ಮ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ರಿ. ನಾನು ಅದನ್ನು ನಂಬಿಕೊಂಡು ಇಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ. ಆದರೆ ಈಗ ಒಂದೇ ಸಲ ಬಾಳೆ ಗಿಡನ ಕಡಿಯೋ ಹಾಗೆ ನನ್ನ ಭವಿಷ್ಯನೇ ಕಡ್ದು ಹಾಕ್ಬಿಟ್ರಲ್ಲ. ನಾವಲ್ಲ ಕಣವ ಮಾಡಿದ್ದು, ನೀನೇ ನೋಡ್ದಿಲ್ಲ ಅಲ್ಲಿ ಏನ್ ನಡೀತು ಅಂತವ? ನೋಡ್ದೆ ಅಲ್ಲಿ ನಿಮ್ಮ ಮಗ ಕನ್ನಿಕಾಗೆ ತಾಳಿ ಕಟ್ಟೋವಾಗ ನೀವು ನನ್ನ ಕಡೆ ತಿರುಗೋ ನೋಡ್ದಲ್ಲಿರೋದನ್ನ ನಾನು ನೋಡ್ದೆ. ಅದು ಸರಿನೇ, ದೊಡ್ಡ ಮನೆ ಹುಡುಗಿ ಸೊಸೆಯಾಗಿ ಬರ್ತಿರುವಾಗ ಅನಾಥ ಹುಡುಗಿ ಯಾಕೆ ನೆನಪಾಗ್ತಾಳೆ ಹೇಳಿ? ಅಯ್ಯಯ್ಯೋ, ನನಗಂದ ಹಂಗಲ್ಲ ಕಣವ, ದೊಡ್ಡವ್ರ ಮುಂದೆಲ್ಲವ ನಾವ್ ಹೆಂಗ್ ಮಾತಾಡೋದು ಅಂದ್ರು ನಾನು ಹೇಳ್ದೆ ಈ ಮದ್ವೆ ಬೇಡ ಅಂತವ. ಅಲ್ಲ ಕಣವ, ಆ ದುರ್ಗಮ್ಮನ ಅಂಶ ಇರೋ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ನಾವು ಉಳ್ಕತಿವ? ಇದೆಲ್ಲ ಬರೀ ತೇಪೆ ಹಚ್ಚೋ ಮಾತುಗಳಷ್ಟೇ ಅಮ್ಮ. ಒಬ್ಳು ಅನಾಥ ಹುಡುಗಿಗೆ ಮಾತು ಕೊಟ್ಟು ನಂಬಿಸಿ ಎಷ್ಟು ಈಸಿಯಾಗಿ ಜಾರ್ಕೊಂಡು ಬಿಟ್ರಿ ಅಲ್ಲ. ಈಗ ನನಗೆ ಬದುಕೋ ಆಸೆನೆ ಹೊರಟೋಗಿದೆ, ಈ ನಾನು ಯಾಕೆ ಬದುಕಿರ್ಬೇಕು ಹೇಳಿ? ಯಾರ ಮಾತನ್ನ ನಂಬಿ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡು ಅವ್ರ ಕಣ್ಣು ಮುಂದೆ ನಾನು ಸತ್ತು ಹೋಗ್ಬಿಡ್ತೀನಿ. ನಿಮ್ಮ ಮಗನ ಮದುವೆ ನೋಡ್ದಾಗೆ ಇದನ್ನು ಕಣ್ ತುಂಬ ನೋಡಿ ಖುಷಿ ಪಡಿ. ಶೇಖರ್ ಅವರೇ, ಕಲ್ಪನಾ, ಮನ್ಸಿಗಾಗಿರೋ ನೋವಿಗೆ ಹೊಟ್ಟೆಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಸ್ವಲ್ಪ ಏನಾದರೂ ತಿನ್ನಿ. ನೀವು ಈಗ ಉಪವಾಸ ಇದ್ದಿದ್ದ ಮಾತ್ರಕ್ಕೆ ಹೋಗಿರೋ ಮಗಳು ವಾಪಸ್ ಬರ್ತಾಳ? ನಿಮ್ಮ ಮನಸ್ಸಲ್ಲಿ ಏನೇ ನೋವಿದ್ರು ನಮ್ಮ ಹತ್ರ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಶೇಖರ್, ಇಲ್ಲ ಅಂದರೆ ತುಂಬ ಹಿಂಸೆ ಆಗತ್ತೆ. ಏನಾದರೂ ಮಾತಾಡು ಕಲ್ಪನಾ. ಇದೆಲ್ಲ ಮುಂಚೆ ನಿಮಗೆ ಗೊತ್ತೇ ಇರಲಿಲ್ವಾ? ಆ ಕೆಲಸದ ಹುಡುಗನ ಜೊತೆ ಲವ್ ಮಾಡ್ತಾ ಇದ್ದು, ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇದ್ದು. ನಿಮ್ಮನೆ ವಾತಾವರಣನೂ ಹಾಗೆ ಇತ್ತು ಬಿಡಿ. ತುಂಬ ರಿಸ್ಟ್ರಿಕ್ಟ್ ಮಾಡ್ತಿದ್ರಿ ಅವಳಿಗೆ, ಅತಿಯಾಗಿ ಕಟ್ಟುನಿಟ್ಟಿಂದ ಬೆಳೆಸ್ತಿದ್ರಿ ಅಲ್ವಾ? ಒಂದ್ಸಲ ಆದರೂ ಅವಳಿಷ್ಟಕ್ಕೆ ಬಿಟ್ಟಿದ್ದೀರಾ ನೀವು? ಅದೇ ಆ ಥರ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿರೋ ಮಕ್ಕಳೇ ಈ ಥರ ಕದ್ದು ಮುಚ್ಚಿ ಏನೇನೋ ಮಾಡ್ಕೊಬಿಡ್ತವೆ. ನಮ್ಮ ಮಗಳನ್ನೇ ನೋಡಿ ಹೇಗೆ ಬೆಳೆಸಿದ್ವಿ ಅಂತ, ನಾನು ಯಾವುದಕ್ಕೂ ಅವಳಿಗೆ ಅಡ್ಡಿ ಮಾಡಲೇ ಇಲ್ಲ. ಯಾವ ಟೈಮಲ್ಲಿ ಎಲ್ಲಿಗೆ ಯಾರ ಜೊತೆ ಹೋಗಬೇಕು ಅಂತಾಳೋ ಅವ್ರ ಜೊತೆನೇ ಕಳಿಸ್ತಿದ್ವಿ. ಅಷ್ಟು ಫ್ರೀಡಮ್ ಕೊಟ್ಟಿದ್ದೆ ನಾನು ಅವಳಿಗೆ, ತುಂಬಾ ಖುಷಿ ಖುಷಿಯಾಗಿದ್ಲು. ಅಷ್ಟೇ ಅಲ್ಲ, ನಾವು ತೋರಿಸಿದ ಹುಡುಗನ ಮದುವೆನೂ ಆದ್ಲು. ಇವಾಗಲೂ ಅವನ ಜೊತೆನೇ ಸಂಸಾರ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾಳೆ. ಯಾವತ್ತೂ ಮಕ್ಕಳನ್ನ ಕಟ್ಟಾಕಿ ಬೆಳೆಸ್ತೀನಿ ಅನ್ನೋದು ಇರಬಾರ್ದು, ಅವ್ರನ್ನ ಫ್ರೀ ಬಿಡಬೇಕು. ಆವಾಗಲೇ ಮಕ್ಕಳು ನಮ್ಮ ಹಿಡಿತಕ್ಕೆ ಸಿಗೋದು.
ನಿಮ್ ಕನ್ನಿಕನ್ಗೂ ನೀವು ಫ್ರೀಡಮ್ ಕೊಟ್ಟಿದ್ರೆ ಅದ್ಯಾವುದೋ ಲೋ ಕ್ಲಾಸ್ ಹುಡುಗನ ಪ್ರೀತಿನ ಹುಡ್ಕೊಂಡು ಹೋಗ್ತಿರ್ಲಿಲ್ಲ. ಶೇಖರ್ ಅವರೇ, ತಪ್ಪು ನಿಮ್ದೇನೆ. ಯಾರಿಗೆ ಹೇಳಿದ್ರ ತಪ್ಪು ಮಾಡಿರೋದು ಅಂತ? ನಮ್ ಡ್ಯಾಡ್ ತಪ್ಪು ಮಾಡಿದಾರ? ಡ್ಯಾಡ್ ನೀವು ಸುಮ್ಮನಿರಿ. ಡ್ಯಾಡ್ ನೀವು ಇವ್ರ ಹತ್ರ ಎಲ್ಲ ಬುದ್ಧಿ ಹೇಳ್ಕೊಳ್ಳೋ ಮಟ್ಟಿಗೆ ಯಾವತ್ತೂ ಇಳಿಬಾರ್ದು. ನೋಡಿ ಆಂಟಿ, ನಮ್ಮ ಅಕ್ಕನ ನಮ್ಮ ಡ್ಯಾಡ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಹೇಗೆಲ್ಲ ನೋಡ್ಕೊಂಡಿದ್ದಾರೆ, ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗಿರೋ ಶಾಕ್ನಿಂದ ಅವರೇ ಸತ್ತು ಸತ್ತು ಬದುಕ್ತಿದ್ದಾರೆ. ಅಂಥದ್ರಲ್ಲಿ ನೀವು ಮಾಡಿದ್ದೆ ತಪ್ಪು, ನೀವೇ ಸರಿಯಿಲ್ಲ ಅಂತ ಅವ್ರು ಜೀವ ತಿಂತಿದ್ದೀರಾ? ನೀವೆಲ್ಲ ಮದುವೆ ಆಗ್ತಾನೆ ಬಂದಿದ್ದು, ಮದುವೆ ಆಯ್ತಲ್ವಾ, ಇನ್ನೇನು ಕೆಲಸ ನಿಮಗೆ? ಹೊರಡಿ. ಏನಪ್ಪ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಕಲ್ಪನಾ? ಏನ್ ಇವನು ಹೀಗ್ ಮಾತಾಡ್ತಿದ್ದಾನೆ? ಧ್ರುವ, ನೀನ್ ಒಳಗಡೆ ಹೋಗಪ್ಪ. ನಾನ್ ಯಾಕೆ ಹೋಗ್ಬೇಕು ಮಾಮ್? ನಮ್ ಕಷ್ಟ ಗೊತ್ತಿದ್ರು ಗಾಯಕ್ ಉಪ್ಸುರಿತಾ ಇದಾರಲ್ಲ, ಇವ್ರು ಹೋಗ್ಬೇಕು. ರೇ ನಿಮ್ಗೆ ಹೇಳ್ತಾರ, ನಡೀರಿ ಆಚೆಗೆ. ಧ್ರುವ, ಬಾಯ್ ಮುಚ್ಕೊಂಡು ಒಳಗಡೆ ಹೋಗು ಅಂತ ಹೇಳ್ದ ತಾನೆ? ಏನ್ ತಪ್ಪ ಹೇಳ್ತಿದಾರೆ ಇವರು? ನಿಜ, ನಾವ್ ನಮ್ ಮಗಳನ್ನ ಸರಿಗ್ ಬೆಳೆಸಿಲ್ಲ, ನಮ್ಮ ಮಗಳನ್ನ ಹದ್ದು ಬಸ್ದಲ್ಲಿ ಇಟ್ಟಿರ್ಲಿಲ್ಲ. ಅದಕ್ಕೆ ತಾನೇ ಯಾವನ್ ಹಿಂದನೋ ಓಡ್ ಹೋದ್ಲು. ಇದೇ ತಾನೇ ನಿಜ ಮಾಮ್? ಇನ್ನು ಚಿಕ್ಕವನವನು, ಇವನು ನಾವು ಸರಿಗ್ ಬೆಳೆಸಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದನ್ನು ಕಲ್ಸಿಲ್ಲ. ಇವನ್ ಹೇಳಿದ್ದಕ್ಕೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಬೇಡಿ, ತುಂಬಾ ಕಷ್ಟ ಆಗುತ್ತೆ. ಜಗತ್ತಲ್ಲಿ ನಿಮ್ಮನ್ನ ಯಾರೇ ಬಿಟ್ಟು ಹೋದ್ರು ನಾನ್ ಮಾತ್ರ ಸಾಯೋವರೆಗೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಮಾಮ್. ನಿಮ್ ಜೊತೆನೆ ಇರ್ತೀನಿ ಡ್ಯಾಡ್. ನನ್ ಪ್ರೀತಿ, ನನ್ ನಂಬಿಕೆ, ನನ್ ಭರವಸೆ ಎಲ್ಲದನ್ನು ಕಳ್ಕೊಂಡು ಜೀವಂತ ಶವವಾಗಿ ಬದುಕೋದಕ್ಕಿಂತ ಸಾಯೋದೇ ವಾಸಿ. ಈ ಮನುಷ್ಯರಿಂದ ಸಿಗದೇ ಇರೋ ಸುಖ ನೆಮ್ಮದಿ ಈ ಹಾವಿಂದ ಸಾವಿಂದಾದ್ರೂ ಸಿಕ್ಲಿ. ಅಯ್ಯೋ ನನ್ ತಾಯಿ, ಬಿಡಿ ನನ್ನ. ನಾನ್ ಬದುಕಿದ್ದಷ್ಟು ನಿಮಗೆ ಸಮಸ್ಯೆ ಜಾಸ್ತಿ, ನಾನು ಸತ್ತು ಹೋಗ್ಬಿಡ್ತೀನಿ. ಅಯ್ಯೋ ನನ್ನವ, ನಿನ್ ಕೈ ಮುಗಿತೀನಿ ತಾಯಿ. ಸಾಯ ಮಾತಾಡ್ಬೇಡ ಕಣವ, ನಿನ್ನ ಸಹಾಯಕ್ಕೆ ನಾನ್ ಬಿಡಕ್ಕಿಲ್ಲ. ಮತ್ತೆ ಬದುಕಿದ್ದು ನಾನ್ ಏನ್ ಮಾಡ್ಲಿ? ನಿಮ್ಮ ಮಗನೇ ಸಿಕ್ಕಲ್ಲ ಅಂದ್ಮೇಲೆ ಅವನ ಯಾಕೆ ಸಿಗಕ್ಕಲ್ಲ? ಅವನೆಲ್ಲಿ ಉಂಟಾಗವ್ನ? ದೇಶಾಂತರ ಹೋಗವ್ನ? ಮನೇಲೆ ಕುಂತಿಲ್ವಾ? ನೋಡು ನನ್ ತಾಯಿ, ನೀನ್ ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬಾ, ನಮ್ ಜೊತೆ ಕಾಲ ಕಳಿ. ನಮ್ ಕಡಲ್ ಒಬ್ಳಾಗಿದ್ಬಿಡು ನನ್ನವ್ವ. ಇದೇನ್ ಮಾತು ಅಂತ ಆಡ್ತಿದ್ದೀರಮ್ಮ? ನಿಮ್ ಮನೆಗೆ ನಿಮ್ ಮಗನ್ ಮುಂದೆ ನಾನ್ ಹೇಗ್ ಬರ್ಲಿ? ನಿಮ್ ಮಗಂಗ್ ಆಲ್ರೆಡಿ ಮದ್ವೆ ಆಗೋಗಿದ್ಯಲ್ಲ. ಅದನ್ನ ನಾವ್ ಮಾಡಿದಲ್ವಲ್ಲ ಕನ್ನಿಕಮ್ಮರ, ನಾವ್ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಕನ್ನಿಕಮ್ಮರ್ನ ದುರ್ಗಮ್ಮನ್ ರೂಪದಲ್ಲಿ ನೋಡೋ ಜನ ನಾವು. ಅವ್ರನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ನಮಗ್ ಉಳಿಗಾಲ ಇರ್ತದ? ಅಯ್ಯೋ, ಈ ದಡ್ಡನ ಮಗ ಮಾತಕ್ ಸಿಕ್ಕಾಕೊಂಡವ್ರಿಗೆ ತಾಳಿ ಕಟ್ಬಿಟ್ಟವನೆ, ಅಂದ್ ಮಾತ್ರಕ್ಕೆ ಅವ್ರು ನನ್ನ ಮಗಂಗೆ ಎಂಟಿ ಆಗ್ಬಿಡ್ತಾರ? ಕನ್ನಿಕಮ್ಮರ್ ನಮ್ಮ ಮನೆ ಒಳಗೆ ಕಾಲಿಡ್ತದಂಗೆ ಏನೇನಾಯ್ತು ಗೊತ್ತೇನವ? ನೆನ್ಸ್ಕಂಡ್ರೆ ಜೀವ ಮೇಳ ಅಂತದೆ. ತಾಯಿ ನಮ್ಮವನ್ನ ನಾವು ನಿಭಾಯಿಸಕಾಯ್ತದ? ಅಯ್ಯಯ್ಯೋ, ಏನಿದ್ರು ನನ್ನವ್ವ ಹತ್ತಿರದಲ್ಲಿ ಇರ್ಬೇಕಾದವ್ರು, ಅವ್ರು ಅಲ್ಲೇ ಇರ್ತಾರೆ. ನಮ್ ಚರಣನ್ ಜೊತೆಗೆ ಇರೋರು ನೀನ್ ಮಾತ್ರ. ಅರ್ಥ ಆಗ್ಲಿಲ್ಲ. ನೋಡವ್ವ, ಕನ್ನಿಕಮ್ಮರು ದುರ್ಗಮ್ಮನ ಅಂಶ, ಅವ್ರಿಗೆ ಈ ಸಂಸಾರ ಗಿಂಸಾರ ಇದೆಲ್ಲ ಸರಿ ಬರಕಿಲ್ಲ. ಇವತ್ತಲ್ಲ ನಾಳೆ ಅವ್ರು ನಮ್ಮನೆ ಬಿಟ್ಟು ಅವ್ರ ಮನೆಗೆ ಹೋಗೇ ಹೋಯ್ತಾರೆ. ಇವಾಗ ನಾವು ಮಾಡೋಣ, ಆಮೇಲೆ ನಮ್ಮ ಚರಣನ್ ಜೊತೆ ನೀವು ಮದುವೆ ಆಗಿ ಆನಂದವಾಗಿರ್ಬೋದು. ಮತ್ತೆ ಭರವಸೆ
ಕೊಡ್ತಿಲ್ಲ ತಾನೆ. ಸುಳ್ಳು ಗಿಳಿ ಹೇಳ್ಬಿಟ್ರೆ ನನ್ನ ನಾಲ್ಗೆ ಬಿದ್ದೋಗ್ಬಿಡ್ಲಿ. ಅವತ್ತು ಹೇಳಿದ್ದು ಇದನ್ನಯ, ಇವತ್ತು ಹೇಳ್ತಾ ಇರೋದು ಇದನ್ನಯ. ನೀನೇ ನಮ್ಮ ಚರಣ ನೆನ್ತಿ, ನೀನೇ ನನ್ನ ಮನೆ ಸೊಸೆ ಕಣವ. ಹ್ಞೂ.